ನಮಸ್ಕಾರ ವೀಕ್ಷಕರೇ. ಸದ್ಯ ರವಿಚಂದ್ರನ್ ಅವರ ಜೊತೆ ನಡೆಸಿದಂಥ ಅಳಿಮಿಶ್ರ ನಟಿಯ ಬಿಂದಿ ಅವರ ಪರಿಸ್ಥಿತಿ ಇಂದು ಏನಾಗಿದೆ ಗೊತ್ತಾ? ನಿಜಕ್ಕೂ ಕೂಡ ಅಯ್ಯೋ ಅನಿಸುತ್ತೆ. ಹಾಗಾದ್ರೆ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಕೊಡಲೇ ಸಬ್ಸ್ಕ್ರೈಬ್ ಮಾಡಿ. ನಟಿ ಬಿಂದಿಯ ತುಂಬಾ ಅದ್ಭುತವಾದ ನಟಿ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಛಾಪನ್ನು ಮೂಡಿಸಿದಂಥ ಈ ನಟಿ ಅಳ್ಳಿಮೇಷ್ಟರಲ್ಲಿ ಪರಿಮಳ ಎಂಬ ಪಾತ್ರ ಸಿಕ್ಕಾಪಟ್ಟೆ ಖ್ಯಾತಿಯಾಗಿದ್ದರು. ಈ ಸಿನಿಮಾದ ನಂತರ ರವಿಚಂದ್ರನಿಗೆ ಲೈಂಗಿಕ ಕಿರುಕುಳ ಅಂತ ಕೊಟ್ಟಿದ್ದರು ಅಂತ ಹೇಳಿ ಸಿಕ್ಕಾಪಟ್ಟೆ ಸುದ್ದಿ ಕೂಡ ಮಾಡಿದ್ದರು. ಇದಾದ ನಂತರ ರವಿಚಂದ್ರನ್ ಅವರು 1 ರೂಪಾಯಿ ಮಾನಷ್ಟು ಮೊಕದ್ದಮೆಯನ್ನು ಕೂಡ ಕೂಡಿ ಅದರಲ್ಲಿ ಕೂಡ ಗೆದ್ದಿದ್ದರು. ಇದಾದ ನಂತರ ಈ ನಟಿ ಕ್ಷಮೆಯನ್ನು ಕೂಡ ಅಲ್ಲಿಂದ ಹೊರಟರು. ಸದ್ಯ ನಿವೃತ್ತ ಒಬ್ಬ ಕ್ರಿಕೆಟಗಾರನಿಗೆ ಮದುವೆಯನ್ನು ಕೂಡ ಆಗಿದ್ದಾರೆ. ಇಂದು ಸದ್ಯ ಡೆಲ್ಲಿಯಲ್ಲಿ ಕೂಡ ವಾಸವಾಗಿದ್ದಾರೆ. ಒಂದು ಚಿಕ್ಕ ಮನೆಯಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಲಾಗ್ತದೆ. ಹೌದು, ಆರ್ಥಿಕ ಸಮಸ್ಯೆಯಿಂದ ತುಂಬಾ ಕುಗ್ಗಿದ್ದಾರೆ ಅಂತ ಹೇಳಲಾಗಿದೆ. ಅಂದುಕೊಂಡಂಗೆ ಸಿನಿಮಾ ರಂಗದಲ್ಲಾಗಲಿ ಚಿತ್ರರಂಗದಲ್ಲಿ ಎಲ್ಲೂ ಕೂಡ ಅವರಿಗೆ ಅವಕಾಶಗಳು ಕೂಡ ಸಿಗಲಿಲ್ಲ. ರವಿಚಂದ್ರನ್ ಮೇಲೆ ಮಾಡಿದಂಥ ಈ ಆರೋಪದಿಂದ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಕೂಡಿ ಬರಲಿಲ್ಲ ಅಂತ ಕೂಡ ಹಿಂದಿಯೂ ಕೂಡ ಮಾತನಾಡುತ್ತಾರೆ. ಹೌದು, ಅದರಿಂದ ಅವರಿಗೆ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿಗೆ ಏಟು ಬಿತ್ತು. ಸದ್ಯ ಇಂದು ಅವರು ಚಿತ್ರರಂಗದಲ್ಲಿ ದೂರ ಆಗಲು ಕಾರಣ ಇದೇ ಅವರ ಸುಳ್ಳು ಆರೋಪದ ಕಾರಣ ಅಂತ ಕೂಡ ಹೇಳಲಾಗ್ತದೆ. ಹಾಗಾದರೆ ನೀವೇನಂತೀರಾ?